ಕೇರ್ ಏಷ್ಯಾ ಹಾಸ್ಪಿಟಲ್, ಈ ಹಾಸ್ಪಿಟಲಲ್ಲೂ ಕೂಡ ಸರ್ಕಾರಿ ಆದೇಶಕ್ಕೆ ಡೋಂಟ್ ಕೇರ್. ಕೇರ್ ಏಷ್ಯಾ ಆಸ್ಪತ್ರೆಯಲ್ಲಿ ಸರ್ಕಾರ ಏನು ಆದೇಶ ಮಾಡಿದೆ, ಸರ್ಕಾರದ ದರ ನಿಗದಿ ಏನಿದೆ, ಯಾವುದೂ ಕೂಡ ಪಾಲನೆ ಆಗ್ತಾ ಇಲ್ಲ. ನೆಲಮಂಗಲದಲ್ಲಿರುವಂತಹ ಕೇರ್ ಏಷ್ಯಾ ಹೈಟೆಕ್ ಹಾಸ್ಪಿಟಲ್ ಇದು, ಸರ್ಕಾರ ನಿಗದಿ ಮಾಡಿರೋದು 300 ರೂಪಾಯಿ, ಆದರೆ ಇಲ್ಲಿ 1,000 ರೂಪಾಯಿ ವಸೂಲಿ, ಡಬ್ಬಲ್ಲು ತ್ರಿಬ್ಬಲ್ಲು ಆಸ್ಪತ್ರೆಯ ಸಿಬ್ಬಂದಿ ವಸೂಲಿ ಮಾಡ್ತಾ ಇದ್ದಾರೆ. ಇವ್ರಿಗೆ ಯಾರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ, ಸರ್ಕಾರದ ಗಮನಕ್ಕೆ ಬಂದಿಲ್ವಾ? ಜನ ಪಾಪ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಕ್ಯೂ ನಿಲ್ಲೋದಕ್ಕಾಗಲ್ಲ, ಸರ್ಕಾರ ಅದಕ್ಕೆ ಮಾಡಿದ್ದು. ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಕ್ಯೂ ನಿಲ್ಲಕ್ಕಾಗಲ್ಲ, ಗಂಟೆಗಟ್ಟಲೆ ಆಗುತ್ತೆ, ದಿನಗಟ್ಟಲೆ ಆಗುತ್ತೆ, ಪೇಷಂಟ್ ಕಂಡೀಷನ್ನು ಬಹಳ ಕ್ರಿಟಿಕಲ್ ಆಗಿರ್ತವೆ. ಹಾಗಾಗಿ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲೂ ಕೂಡ ಇಂತಿಷ್ಟು ಅಂತ ದರ ನಿಗದಿ ಮಾಡಿದ್ರೆ ಜನ ಹೋಗ್ತಾರೆ, ಡೆಂಗ್ಯೂವನ್ನು ತಡೆಗಟ್ಟಬಹುದು ಅಂತ ಹೇಳೇನೆ ಒಂದು ದರವನ್ನು ನಿಗದಿ ಮಾಡಿರೋದು. ಆದರೆ ಪ್ರೈವೇಟ್ ಹಾಸ್ಪಿಟಲ್ ಅವರು ಏನು ಮಾಡ್ತಿದ್ದಾರೆ, ಸರ್ಕಾರದ ದರ ನಿಗದಿ ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ಳಿ, ನಮಗೇನಾಗಬೇಕು ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳಿ ಬೇಕಾಬಿಟ್ಟಿಯಾಗಿ ದರ ವಸೂಲಿ ಮಾಡ್ತಾ ಇರೋದು. ಹಾಗಾದರೆ ಕೇರ್ ಏಷ್ಯಾ ಹಾಸ್ಪಿಟಲಲ್ಲಿ ಎಷ್ಟಿದೆ ದರ ನೋಡ್ಕೊಂಡು ಬರೋಣ, ಬನ್ನಿ. ಕೇರ್ ಏಷ್ಯಾ ಹಾಸ್ಪಿಟಲ್ ನೆಲಮಂಗಲ ಆಸ್ಪತ್ರೆ, ಡೆಂಗಿ ಟೆಸ್ಟ್ ಚಾರ್ಜ್ 1,000 ರೂಪಾಯಿ. ಮೇಡಮ್ ನಮಸ್ಕಾರ, ಡೆಂಗ್ಯೂ ಟೆಸ್ಟ್ ಮಾಡ್ತೀರಾ ಮೇಡಮ್? ಏನು ಮೇಡಮ್ ಚಾರ್ಜಸ್? 1,000 ರುಪೀಸ್. ಅದು ಅಪಾಯಿಂಟ್ಮೆಂಟ್ ತೊಗೊಂಬಾಗ ಇಲ್ಲ ಡೈರೆಕ್ಟಾಗಿ ಬರ್ಬೋದಾ ಮೇಡಮ್? ಈಗಲೇನಾ ಕರ್ಕೊಂಬಂದ್ಬಿಡ್ತೀನಿ ಮೇಡಮ್ ಪೇಷಂಟ್. 1,000 ರುಪೀಸ್ ಅಲ್ವಾ? ಮತ್ತೆ ಏನು ಎರಡು ಟೆಸ್ಟ್ ಇದೆ ಅಂತ ಹೇಳೋದು, ಡೆಂಗ್ಯೂ ಪ್ರೊಫೈಲು ಮತ್ತೆ ಹಿಂದೆ. ಥ್ಯಾಂಕ್ ಯು ಮ್ಯಾಮ್. ನೋಡಿ, ಇದು ಕೇರ್ ಏಷ್ಯಾ ಹಾಸ್ಪಿಟಲ್ನ ಕತೆ. ಇಲ್ಲಿ 1,000 ರೂಪಾಯಿಯಂತೆ. ಅಂದರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಒಂದು ಟೆಸ್ಟಿಗೆ 1,000 ರೂಪಾಯಿ, ಅಂದರೆ ಸರ್ಕಾರ ಒಂದು ಟೆಸ್ಟಿಗೆ ನಿಗದಿ ಮಾಡಿರೋದು 300 ರೂಪಾಯಿ, ಆದರೆ ಖಾಸಗಿ ಹಾಸ್ಪಿಟಲ್ ಅವರು ವಸೂಲಿ ಮಾಡ್ತಾ ಇರೋದು 1,000 ರೂಪಾಯಿ. ಅಲ್ಲಿಗೆ 3 ಟೆಸ್ಟ್ಗಳನ್ನು ಮಾಡಿಸ್ಬೇಕು ಅಂತ ಹೇಳಿದ್ರೆ 3,000 ಕೊಡಬೇಕು. ಸರ್ಕಾರ ನಿಗದಿ ಮಾಡ್ದಂಗೆ ರೇಟನ್ನು ಏನಾದರೂ ಫಿಕ್ಸ್ ಮಾಡಿದರೆ 850 ರೂಪಾಯಿ ಕೊಡಬೇಕಾಗತ್ತೆ. ಅಲ್ಲಿಗೆ ಹತ್ತತ್ರ 2,200 ರೂಪಾಯಿಯಷ್ಟು ರೇಟನ್ನು ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ಜನರ ಹತ್ತಿರದಿಂದ ಕಿತ್ತು ತಿಂತಾ ಇರೋದು ಖಾಸಗಿ ಹಾಸ್ಪಿಟಲ್ ಅವರು.